ಸುಮಾರು 9-9.5 ಲಕ್ಷ ನಾನು ಡಿಪಾಸಿಟ್ ಮಾಡಿದ್ದೀನಿ. ನನ್ನ ಜೊತೆಗೆ ಬೇಕಾದಷ್ಟು ಹೆಣ್ಮಕ್ಳು ಇದಾರೆ, ಎಲ್ಲರೂ ನನ್ನ ಥರನೇ ಸಫರ್ ಆಗಿದ್ದಾರೆ. ನಾನು 9 ಲಕ್ಷ ಡಿಪಾಸಿಟ್ ಇಟ್ಟೀನಿ ರೀ, ಓಡಾಡ್ಲತ್ತೀಗ 2-3 ವರ್ಷ ಹಿಂದೆ ಇಟ್ಟೀನಿ ರೀ. ಈ 1 ವರ್ಷ ಆಯ್ತು ತಿರುಗ್ಲತ್ತೀರಿ, ನಮ್ಮ ಮಕ್ಳದ್ದು ಭಾಳ ಪ್ರಾಬ್ಲಮ್ ಆಗ್ಲತ್ತೀರಿ. ಎಷ್ಟು ಕೇಳೋರು ಯಾರು ಅಲ್ಲಿ ಹೋದ್ರು ಏನು ನಮಗೆ ಇಷ್ಟು ಇದನ್ನ ಹೇಳಲ್ಲಗಾರ್ರಿ. ಮನ್ಯಾಗ ಕೊಟ್ಟಿವಿ, ಗಂಡದ್ಯಾರು ಕೊಟ್ಟಿವಿ, ಒಂದು ದುಡ್ಡು ದುಡ್ಡು ಜಮಾ ಸಿಟ್ಟಿದ್ದೇವು ಅಂದ್ರೆ ಇಷ್ಟು ಫ್ರಾಡ್ ಮಾಡ್ತಾರೆ ಅಂಬದು ಖುನ ಇಲ್ಲ. ಅಮ್ರಾವತಿ ಸುಶೆಟ್ಟಿ ಅಂದ್ರೆ ಭಾಳ ಚಲೋ ಅದ, ಹೆಮ್ಮೆ ಅದ ಅಂತ ನಾವು ಇಟ್ಟೆವು. ಚುನಾವಣೆ ಪಿ ಕೆ ಎಸ್ಎಲ್ 1.5 ಕೋಟಿ ಅಂದಾಜು ಇರ್ಬೋದು. ಪಿ ಕೆ ಪಿ ಎಸ್ ಸೊಸೈಟಿ ವತಿಯಿಂದ ಜನರಿಗೆ ವಂಚನೆ ಆರೋಪ. ಸೊಸೈಟಿ ಮಾಡಿದೆಯಾ ಜನರು ಕೂಡಿಟ್ಟ ಹಣದ ದುರುಪಯೋಗ. ಒಂದಲ್ಲ ಎರಡಲ್ಲ 3 ಕೋಟಿ ರೂಪಾಯಿ ಜನರಿಗೆ ವಂಚನೆ ಆರೋಪ. ದುಡ್ಡು ಕೊಟ್ಟರೆ ಉಳಿಯುತ್ತೇವೆ, ಇಲ್ಲ ಅಂದರೆ ಸಾಯುತ್ತೇವೆ ಎಂದ ಮಹಿಳೆಯರು. ಮನನೊಂದುಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡ ಮಹಿಳೆಯರು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಪ್ರಾಥಮಿಕ ಕೇಂದ್ರ ಪತ್ತಿನ ಸಹಕಾರ ಸಂಘ ಹುಮ್ನಾಬಾದ್ ಒಂದರಲ್ಲಿ ಸಾರ್ವಜನಿಕರು, ಮಹಿಳೆಯರು, ಹಿರಿಯರು 2022 ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಮತ್ತೊಂದು ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಕೂಡಿಟ್ಟ ಹಣವನ್ನ ವಂಚನೆಯಾಗಿದೆ ಎಂದು ಆರೋಪ ಮಾಡಿದರು. ಸುಮಾರು 2-3 ವರ್ಷವಾಯಿತು ನಾವು ಹಣವನ್ನ ಪಿ ಕೆ ಪಿ ಎಸ್ ಬ್ಯಾಂಕ್ ಹುಮ್ನಾಬಾದ್ ನಲ್ಲಿ ಕೂಡಿಟ್ಟಿದ್ದೇವೆ, ಆದ್ರೆ ನಿಯಮದ ಪ್ರಕಾರ ನಮಗೆ ನಮ್ಮ ಅಸಲು ಬಡ್ಡಿ ಕೇಳಲು ಹೋದಾಗ ನಮ್ಮ ದುಡ್ಡು ನಮಗೆ ವಾಪಸ್ ಕೊಡುತ್ತಿಲ್ಲವೆಂದು ಮನ್ನಿದ ಮಹಿಳೆಯರು ಮತ್ತು ಹಿರಿಯರಾದ ನಂದಕುಮಾರ್ ಚಿದ್ರಿ ಅವರು ಸೋಮವಾರ ಜಿಲ್ಲಾಧಿ ಕಚೇರಿಗೆ ಭೇಟಿ ನೀಡಿ ಮನವಿ ಸಲ್ಲಿಸಿದರು. ಇದೇ ವೇಳೆ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಈ ವಿಷಯ ಕುರಿತು ತಿಳಿಸಿದರು ಮತ್ತು ಜಿಲ್ಲಾ ನೋಂದಣಾಧಿಕಾರಿಯವರಿಗೂ ಕೂಡ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದೀವಿ ಎಂದು ನಂದಕುಮಾರ್ ಚಿದ್ರಿ ಅವರು ತಿಳಿಸಿದರು. ಮಹಿಳೆಯರು ಮಾತನಾಡಿ, ನಾವು ಬಹಳ ಕಷ್ಟಪಟ್ಟು ಈ ದುಡ್ಡು ಕೂಡಿಟ್ಟಿರುವುದು, ಆದರೆ ನಮಗೆ ವಂಚನೆಯಾಗಿದೆ. ನಮ್ಮ ಹಣವನ್ನ ಹಿಂತಿರುಗಿಸಿ ಕೊಡಬೇಕೆಂದು ಸುಮಾರು ಸಾರಿ ಅಲೆದಾಡುತ್ತಲೇ ಇರುವುದರಿಂದ ನಮ್ಮಲ್ಲಿ ಒಬ್ಬರು ಮಹಿಳೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರಿಗೆ ಆಸ್ಪತ್ರೆಗೆ ಹಾಗೂ ಮಕ್ಕಳ ಭವಿಷ್ಯಕ್ಕೆ ದುಡ್ಡಿಲ್ಲದ ಕಾರಣ ಬಹಳ ತೊಂದರೆಗೆ ಒಳಗಾಗಿದ್ದಾರೆ. ಇನ್ನು ಮಹಿಳೆಯರು ಅಲ್ಲಿ ಇಲ್ಲಿ ಅಲೆದಾಡಿ ಕೈ ಸಾಲ ಮಾಡಿ ಬಡ್ಡಿಯಿಂದ ತಂದು ಜೀವನ ಮಾಡ್ತಾ ಇದ್ದೇವೆ ಎಂದು ನೊಂದುಕೊಂಡು ತಿಳಿಸಿದರು. ಇಂದು ನಮಗೆ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿ ಮಾತನಾಡಿದರು. ಪ್ರದೀಪ್ ಕುಮಾರ್, ಥದನೂರ್, ಜೆಕೆ ನ್ಯೂಸ್ ಕನ್ನಡ, ಬೀದರ್. ನಾನು ನನ್ನ ಡಿಪಾಸಿಟ್ ಮೊದಲು DCC ಬ್ಯಾಂಕ್ನಲ್ಲಿತ್ತು, 42 ಲಕ್ಷ. ಅದನ್ನು ವರ್ಗಾವಣೆಯನ್ನು ದೀಪಕ್ ಎಂಬ ಮ್ಯಾನೇಜರ್ ಅವನು ನನಗೆ ಹೇಳಿದನು, ಬಿ ಕೆ ಸಿ ಎಲ್ ಇಡ್ರೆ ನಿಮ್ಗೆ ಬೆನಿಫಿಟ್ ಆಯ್ತು, ಅದೇ ಡಿಪಾಸಿಟ್ ನಂಬಲ್ಲಿ ಬರ್ತೈತೆ, ನಿಮ್ಮ ಅಮೌಂಟಿಗೆ ಯಾವುದೇ ತೊಂದರೆ ಆಗೋದಿಲ್ಲ, ಅದು ನೀವು ಅಂಜಲಿಕ್ಲಿ ಹೋಗಬೇಡಾದ್ರೆ ನನ್ನ ಅಮೌಂಟನ್ನು DCC ಬ್ಯಾಂಕಿಂದ ಪಿ ಕೆ ಸಿಗೆ ವರ್ಗಾವಣೆ ಮಾಡಿದೆ. ವರ್ಗಾವಣೆ ಮಾಡಿದ 4 ದಿವಸಕ್ಕೆ ಇತ್ತು ಬಿ ಕೆ ಸಿ ಸೊಸೈಟಿ ಎಬಿಲಿಟಿ ಎಲ್ಲ ದುಡ್ಡೆಲ್ಲ ಫ್ರಾಡ್ ಮಾಡ್ತಾರೆ ಅಂತ ಅನುಭವ ಇತ್ತು. ಅಲ್ಲಿಂದ ಹಿಡಿದ ನಾನು ಇಲ್ಲಿವರೆಗೆ 2 ವರ್ಷ ಆಗಲಿಕ್ಕೆ ನಾನು ದುಡ್ಡು ಕೊಡ್ರಿ, ನಾನು ಬಡ್ಡಿ ಕೊಡೋದು ಮತ್ತು ದುಡ್ಡನ್ನು ಕೊಡ್ತಾ ಇಲ್ಲ, ನಾನು ಬಡ್ಡಿ ಕೊಡ್ತಾ ಇಲ್ಲ. ನಾನು ವಯಸ್ಸು 69, ಸೀನಿಯರ್ ಸಿಟಿಸನ್ ಆಗಿದ್ದು ನನ್ನ ಅಮೌಂಟ್ಗೆ ಯಾವುದೂ ಸ್ಪಂದಿಸ್ತಿಲ್ಲ. ಇಲ್ಲಿವರೆಗೆ ನಾನು ಫಸ್ಟು DCC ಬ್ಯಾಂಕ್ನಲ್ಲಿ ಮಾಡಿದೆ, ಪಿ ಕೆ ಸಿ ಸೊಸೈಟಿಸಲ್ಲಿ ಮನವಿ ಮಾಡಿದೆ, ಜನರಲ್ ಬಾಡಿ ಪಿ ಕೆ ಸಿನಲ್ಲಿ ತಿಳಿಸಿದೆ, ಅವ್ರ ಡೈರೆಕ್ಟ್ರು ಪ್ರತಿ ತಿಂಗಳು ಮೀಟಿಂಗ್ನಲ್ಲಿ ನಾನು ಹಾಜರಾಗಿ ಸ್ವಂತ ಮೆಮೊರಂ ಕೊಟ್ಟು ಕೇಳಿದ್ದೀನಿ, ಅದಕ್ಕೆ ಯಾವುದಾದ್ರು ಸ್ಪಂದಿಸ್ತಾ ಇಲ್ಲ. ಇಷ್ಟೇ ಆದ ಮೇಲೆ ನಾನು ಲಾಸ್ಟು DCC ಬ್ಯಾಂಕ್ ನಾನು ನಮ್ಮ ಡಿಪಾಸಿಟರ್ಸ್ ಎಲ್ಲ ಕೂಡಿ ಡೆಪ್ಯೂಟಿ ಕಮಿಷನರ್ ಮನವಿ ಮಾಡಿದ್ದೀವಿ, SPO ಮೊದಲು ಮಾಡಿದ್ದೀವಿ ಮೊದಲೇ, ಮತ್ತು DCC ಬ್ಯಾಂಕಲ್ಲಿ ಮನವಿ ಮಾಡಿವಿ. ಅಮರ್ ಖಂಡೆಯವರು ಹುಮ್ನಾಥ್ಗೆ ಬಂದಾಗ ಸಮಕ್ಷವಾಗಿ ನನ್ನ ಡಿಪಾಸಿಟ್ ಬಗ್ಗೆ ವಿಚಾರಣೆಯನ್ನು ಅವರ ಪ್ರಸ್ತಾವದ ಇಟ್ಟು ಮಾಡಿದ್ದೀನಿ. ಅದರ ಪ್ರಸ್ತಾವದಲ್ಲಿ ಅವರು ಯಾವುದೋ ಇನ್ನೂವರೆಗೆ ರೆಸ್ಪಾನ್ಸ್ ಕೊಟ್ಟೇ ಇಲ್ಲ. ಇದು ನಮಗೆ ಬಹಳ ವೈಯಕ್ತಿಕವಾಗಿಯೋದೋ ಏನದ ನಮ್ಗೆ ತಿಳಿತಾ ಇಲ್ಲ. ಆದರೆ ಅವರು ಡೈರೆಕ್ಟರ್ ಯಾವುದು ಪಿ ಕೆ ಎಸ್ ಎಲ್ನ ಡೈರೆಕ್ಟರ್ ಆಗಿ ಅವರು ಪ್ರೆಸಿಡೆಂಟ್ ಆಗಿ DCC ಬ್ಯಾಂಕ್ ಆಗಿದ್ದಾರೆ, ಯಾಕೆ ಕೊಟ್ಟಿಲ್ಲ, ಯಾಕೆ ನನಗೆ ಜುಮ್ಮೆದಾರಿಲ್ಲ ಅಂತಾರೆ ನಂಗೆ ತಿಳಿತಾ ಇಲ್ಲ. ಎದಕ್ಕಂತ ನಾನು ಹೇಳೋದು ಬಯಸ್ತಾ ಇದ್ದೀನಿ, ರಿಕ್ವೆಸ್ಟು ಆಲ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ದಿಸ್ ಲಿಂಕ್ ದಿ ಹ್ಯಾವ್ ಟು ಮೇಕ್ ರಿಪೇಮೆಂಟ್ ಆಫ್ ಅವರ್ ಅಮೌಂಟ್ ಆ್ಯಂಡ್ ಒನ್ಸ್ ಅಗೇನ್ ಐ ಹ್ಯಾವ್ ಮೆಟ್ ಆಲ್ಸೋ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ರಿಜಿಸ್ಟರ್ ಮಂಜುಳ ಆಲ್ಸೋ ಹಿ ಹ್ಯಾಸ್ ಹ್ಯಾವಿಂಗ್ ನೋಟಿಸ್ ಎವ್ರಿಥಿಂಗ್ ಆಫ್ ಇಟ್ ವಾಟ್ ಸ್ಟೆಪ್ ದೇ ಆರ್ ಗೋಯಿಂಗ್ ಟು ಆ್ಯಡ್ ಆ ಡೌಟ್. ಹಾಂ, ಇವತ್ತು ಹೋಗಿದ್ದಾಗೆ ಎಡಿಷನಲ್ DC ಅವರು ಇದ್ದರು, ಅವ್ರಿಗೆ ಫಲ್ ಬಿಜಿ ಇದ್ದರು, ಅವ್ರು ಕೈಯಾಗಿ ಸಬ್ಮಿಟ್ ಮಾಡ್ತೀವಿ ಗೊತ್ತೆ. ಆಮೇಲೆ SPO ಬರೋದು, SPO ಅನ್ನೋದ್ರು ಇದು ಭಾಳ
ಆಗಿದೆ ನಿಮಗೆ ನಮ್ಮ ಎಡಿಷನಲ್ ಎಸ್ಪಿರು ಭೇಟಿ ಮಾಡ್ರಿ ಅಂತ ನೀವು ಅವರು ನಮಗೆ ನಾಳೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ 18ಕ್ಕೆ ಮತ್ತೆ ಅವ್ರಿಗೆ ಮುಂದಿನ ವಿಚಾರ ಮಾಡ್ತಾ ಇದ್ದೀನಿ. ಮಂಜುಳಾ ಮೇಡಮ್ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ರಿಜಿಸ್ಟರ್ ಅವರಿಗೂ ಭೇಟಿಯಾಗಿದ್ದೀವಿ, ನಾವು ಕ್ರಮ ತೆಗೆದುಕೊಳ್ಳುತ್ತಿದ್ದೀವಿ, ನಮಗೆ ಸಮಯ ಕೇಳಿದ್ದಾರೆ ಅಷ್ಟೇ. ಈ ಥರ ಉನ್ನಾಭಾದಲ್ಲಿ ಪಿ ಕೆ ಎಸ್ಸಲ್ಲಿ 1.5 ಕೋಟಿ ಅಂದಾಜು ಇರಬಹುದು. ನಾವು ಡಿಪಾಸಿಟ್ ಮಾಡ್ತೀನಲ್ಲಿ ಸುಮಾರು 9-9.5 ಲಕ್ಷ ನಾನು ಡಿಪಾಸಿಟ್ ಮಾಡಿದ್ದೀನಿ. ನನ್ನ ಜೊತೆಗೆ ಬೇಕಾದಷ್ಟು ಹೆಣ್ಮಕ್ಳು ಇದಾರೆ, ಎಲ್ಲರೂ ನನ್ನ ಥರನೇ ಸಫರ್ ಆಗಿದ್ದಾರೆ. ಬಟ್ ಅಮೌಂಟಿಗೆ ಪ್ರಾಬ್ಲಮ್ ಆಗ್ಲತ್ತದೆ, ಹೋಗಿ ಕೇಳಿದ್ರೆ ನಾ ಯಾರೂ ಜವಾಬ್ದಾರಿನೇ ಇಲ್ಲ ಅನ್ನೋ ಥರ ನಡ್ಕೊಳ್ತಾ ಇದ್ದಾರೆ. ಅದು ನಮ್ಗೆ ದೊಡ್ಡ ಸಮಸ್ಯೆ ಆಗ್ಯದ. ನಮ್ಮ ಮಕ್ಕಳಿಗೆ ಸಕಾಲಕ್ಕೆ ಒಂದು ಫೀಸಿಗೆ ಪ್ರತಿಯೊಂದು ಸಮಸ್ಯೆಗೆ ಭಾಳ ತೊಂದರೆ ಆಗ್ಲಿಕ್ಕತ್ತದೆ. ಅದು ಆದಷ್ಟು ಬೇಗ ನಮ್ಗೆ ಮಾಡಿಕೊಡ್ಬೇಕು, ಅನುಕೂಲ ಮಾಡಿಕೊಡ್ಬೇಕಂಥೇಳಿ ಮಂಜುಳಾ ಮೇಡಮ್ ಹತ್ರ ಹೋಗಿದ್ದೀವಿ, ಡೆಪ್ಯೂಟಿ ಡಿ ಸಿ ಅವ್ರ ಹತ್ರ ಹೋಗಿದ್ದೀವಿ. ಅವ್ರು ಇವತ್ತು ಸ್ವಲ್ಪ ಆಶ್ವಾಸನೆ ಕೊಟ್ಟಿದ್ದಕ್ಕೆ ಏನೋ ಸ್ವಲ್ಪ ನೆಮ್ಮದಿ ಆಗ್ಯದ. ಅವರಿಗೆ ಟೈಮ್ ಕೇಳಿದ್ದೀವಿ, 2 ತಿಂಗಳು ಅಂತ ಹೇಳ್ಯಾರ. ಆ 2 ತಿಂಗಳಿಗೋಸ್ಕರ ನಾವು ವೇಟ್ ಮಾಡ್ತೀವಿ. ಆ 2 ತಿಂಗಳ ನಂತರನೂ ಮತ್ತೆ ಹೊಸದಾಗಿ ಮತ್ತೇನಾದರೂ ಅನೌನ್ಸ್ಮೆಂಟ್ ಮಾಡ್ತಾರೋ ಅಂತ ನಾವು ಭಯ ಅದ. ನಮ್ಗೆ ಆದಷ್ಟು ಬೇಗ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳಿ. ಮೊನ್ನೆ ರಂಗಮ್ಮ ಅಂತೇಳಿ ಹೆಣ್ಮಗಳು ದುಮ್ಮನ ಸುರಿದವಳು, ಅವಳು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ಲು. ಆಕೆ 16 ಲಕ್ಷ ರೂಪಾಯಿ ಅವತ್ತು ಡಿಪಾಸಿಟ್ ಮಾಡಿದಾಳೆ, ಸಕಾಲಕ್ಕೆ ಆಕೆ ಅಮೌಂಟ್ ಆಕೆಗೆ ಸಿಕ್ಕಿಲ್ಲ. ಹಾಸ್ಪಿಟ್ಲ್ನಾಗ ಅಡ್ಮಿಟ್ ಮಾಡಿದ್ಮೇಲೆ ಹಾಸ್ಪಿಟಲ್ ಬಿಲ್ ಭರಿಸೋಕೂ ಆಕೆನ ಹತ್ರ ಇರಲಿಲ್ಲ. ಒಂದು ವೇಳೆ ಜೀವ ಹೋದರೆ ಯಾರು ಕಾರಣ ಆಗ್ತಿದ್ರು? ಅದಕ್ಕೆ ನೀವು ಸೊಸೈಟಿಗೆ ಸಂಬಂಧಪಟ್ಟಂಥ ಎಲ್ಲರೂ ಇದಕ್ಕೆ ಉತ್ತರ ಕೊಡಬೇಕಾಗಿ ಬರ್ತದೆ ಒಂದಲ್ಲ ಒಂದು ದಿನ. ಈ ಹೆಣ್ಮಕ್ಕಳ ಭಾವನೆಗಳಿಗೆ ಯಾರೂ ನೀವು ಎದುರು ಹೋಗಬೇಡ್ರಿ. ಆದಷ್ಟು ಬೇಗ ಒಂದು ಕಷ್ಟ ಅರ್ಥ ಮಾಡಿಕೊಂಡು ನೀವು ನಮ್ಮ ಹಣ ನಮ್ಗೆ ತಿರುಗಿಸಿ ಕೊಡಬೇಕು ಅಂತೇಳಿ ನೀವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಹೆಸರು ರೇಣುಕ ರೀ, ನಾನು 9 ಲಕ್ಷ ಡಿಪಾಸಿಟ್ ಇಟ್ಟೀನಿ ರೀ. ಓಡಾಡ್ಲತ್ತೀಗ 2-3 ವರ್ಷ ಹಿಂದೆ ಇಟ್ಟೀನಿ ರೀ. ಈ 1 ವರ್ಷ ಆಯ್ತು ನಾ ತಿರುಗ್ಲತ್ತೀರಿ. ನಮ್ಮ ಮಕ್ಕಳದ್ದು ಭಾಳ ಪ್ರಾಬ್ಲಮ್ ಆಗ್ಲತ್ತರಿ. ಎಷ್ಟು ಕೇಳೋರು ಯಾರು ಅಲ್ಲಿ ಹೋದ್ರು ಏನು ನಮಗೆ ಇಷ್ಟು ಇದನ್ನ ಹೇಳಲ್ಲಗಾರ್ರಿ. ಈಗ ಏನರ ಕೇಳೋರು ಬಿ ಇಲ್ಲ ರೀ, ನಾಳೆ ಕೊಡ್ತ ನಾಡ್ದು ಕೊಡ್ತ ಅಂತ ಹಿಂಗೆ ಅಂತಾರ್ರಿ. ನಾವು ಹ್ಯಾಂಗೆ ಮಾಡ್ಬೇಕ್ರಿ? ಅದಕ್ಕೆ ಏನರ ಇದು ಪರಿಹಾರ ಮಾಡ್ಬೇಕ್ರಿ. ನಮಗೆ ಹ್ಯಾಂಗಾದ್ರೂ ಬಿ ನಮ್ಮ ದುಡ್ಡು ವಾಪಸ್ ಕೊಡಬೇಕು, ಅಷ್ಟು ಮಾಡೋ ವಿನಂತಿ ಮಾಡ್ಕೊಡ್ತೀನಿ. ಗ್ರಾಮ ಮೊಳಕೆರ ಸುನೀತಾ, ನಾನು ಪಿ ಕೆ ಜಿಯಲ್ಲಿ 12 ಲಕ್ಷ ರೂಪಾಯಿ ಇಟ್ಟಿದ್ದೇನೆ. ನನ್ನ ಮಕ್ಕಳ ಸಾಲಿ ಸಲುವಾಗಿ ಅಂದು ಇಟ್ಟೆ. ಎಫ್ ಡಿ ಮಾಡಿದ ದುಡ್ಡು 1 ವರ್ಷದಲ್ಲಿ ಸ್ವಲ್ಪ ಅಸಲು ಬಡ್ಡಿ ಬರುತ್ತದೆ ಅಂದು ಇಟ್ಟ ಸಲುವಾಗಿ 1 ವರ್ಷ ಆದ ನಂತರ ಕೇಳೋಕ್ಕೆ ಹೋದರು, ಇಲ್ಲ ಮೇಡಮ್ ಹಣ 3 ತಿಂಗಳ ನಂತರ ಬರ್ರಿ ಆಮೇಲೆ ಕೊಡ್ತೇವೆ ಅಂದರು. 3 ತಿಂಗಳು ಆದ್ಮ್ಯಾಗ ಹೋದ್ರೆ ಈಗ ನಂತರ ನಿಮ್ಮ ದುಡ್ಡೆಲ್ಲ ಫ್ರಾಡ್ ಆಗ್ಯಾವ ಹಣ ನೋಡಮಿ ಅಂದು 1 ವರ್ಷ ಆಯಿತು. ಸೊಸೈಟಿಗೆ ಮನೆಗೆ ಅಲಿತಾ ಇದ್ದೆವು, ದುಡ್ಡನ್ನು ಕೊಡಲಿಲ್ಲ. ಮತ್ತು ಈಗ ನಮ್ಮ ಮಕ್ಕಳು ಫೀಸ್ ಅಂದರು ಬಿ ಸಿ ಎಲ್ ಎತ್ತಿ 3 ರಂಗ 4 ರಂಗ ಬಡ್ಡಿ ಮಾಡಿ ತಂದು ಮಕ್ಕಳು ಸ್ಕೂಲಿಗೆ ಮಾಡತ್ತಿದ್ದೆವು. ಮನೆ ಪರಿಸ್ಥಿತಿ ಭಾಳ, ಮನೆಯವ್ರು ಏನಂತಾರೆ ಯಾಕೆ ಇಟ್ರಿ ಅಲ್ರಿ ರೊಕ್ಕ, ಎದ್ರ ಸಲುವಾಗಿ ಇಟ್ರಿ, ಏನೋ ಒಂದು ಮನೆಗೆ ಆಯ್ತದ, ಒಂದಕ್ಕೆ 1 ರೂಪಾಯಿ ಎಕ್ಸ್ಟ್ರಾ ಬರ್ತದ ಅಂತ ನಾವು ಆಶೀಲಿಂದ ಇಟ್ಟಿದ್ದೇವೆ. ಹೆಣ್ಮಕ್ಳು ಮನ್ಯಾಗ ಕೊಟ್ಟಿವು, ಗಂಡದೇರು ಕೊಟ್ಟಿವು, ಒಂದು ದುಡ್ಡು ದುಡ್ಡು ಜಮಾ ಇಟ್ಟಿದ್ದೇವೆ ಅಂದ್ರೆ ಇಷ್ಟು ಫ್ರಾಡ್ ಮಾಡ್ತಾರೆ ಅಂಬೋದು ಖುನ ಇಲ್ಲ. ಹೊಮ್ನವಧಿ ಸುಶೆಟ್ಟಿ ಅಂದ್ರೆ ಭಾಳ ಚಲೋ ಅದ, ಹೆಮ್ಮೆ ಅದ ಅಂತ ನಾವು ಇಟ್ಟೆವು. ನಮ್ಮ ಗೌಡ್ರು ಭಾಳ ಚಲೋ ಅರ ಅಂತ ನಾವು ಹಿಂಗೆ ಇಟ್ಟೆವು. ಅದು ಹಿಂಗೆ ಆಯ್ತು ನಮಗೆ ಖುನ ಇರಲಿಲ್ಲ. ಇದು ಆದ ಬೆಳಕು ನಮಗೆ ಹ್ಯಾಂಗ ಆಗ್ಯದ, ನಾವು ಇದನ್ನೂ ಸತ್ತಪ್ಲೆ ಮನ್ಯಾಗ ಮಕ್ಕಳನ್ನು ಬೈಯೋರು, ಗಂಡನು ಬೈಯೋರು, ಹೊರಗಿಂದು ಬಡ್ಡಿ ಕಟ್ಟರದ ಭಾಳ ಅಲತ್ತದ. 1 ವರ್ಷ ಹೋಯ್ತು, 3 ತಿಂಗಳಂದ್ರು, 4 ತಿಂಗಳಂದ್ರು, 1 ವರ್ಷ ಹೋಯ್ತು. ಈಗ ಮತ್ತೆ ಮಂಜುಳಾ ಮೇಡಮ್ ಬಲ್ಲಿ ಹೋದ್ರೆ 2 ತಿಂಗಳು ಟೈಮ್ ಕೊಟ್ಟಾರ. 2 ತಿಂಗಳು ತನಕ ನಾವು ಕಾಯ್ತೇವೆ. ಮತ್ತು ಎಲ್ಲರೂ ಕೂಡಿ ನಮ್ಮದು ಇದೊಂದು ಸಹಾಯ ಮಾಡ್ರೆ ಭಾಳ ದೊಡ್ಡದಾಯ್ತದ ಅಂತ ನಾವು ಎಲ್ಲರಲ್ಲಿ ಬೇಡ್ಕೊಳತ್ತಿದ್ದೇವೆ ಅಂದ್ರೆ ನಮ್ಮ ಮಾತು ಯಾರನ್ನೂ ಬೆಲೆ ಕೊಡಲ್ರು, ಕೇಳಲ್ರು. ಬೀದರ್ಕ್ನು 2 ಸಲ ಬಂದೆವು, ಡಿ ಸಿ ಬಲ್ ಹೋದೆವು, ತಹಸೀಲ್ದಾರ್ ಬಲ್ ಹೋದೆವು, ಮಂಜುಳಾ ಮೇಡಮ್ ಬಲ್ಲಿ 2ನೇ ಸಲ ಬಂದು ನಡೆದಿದ್ದೆವು. ಮತ್ತು ಈಗ ಏನು ಮಾಡ್ತಾರೋ ಲಾಸ್ಟ್ ಮೇಡಮ್ ಟೈಮ್ ಹೇಳ್ರಿ ಅಂದ್ರೆ 2 ತಿಂಗಳದಾಗ ನಿಮ್ದೆಲ್ಲ ಮಾಡ್ತೇವೆ ಅಂತ ಅಂದಾರ. ಮಾಡ್ತಾರೋ ಏನು ಮಾಡ್ತಾರೋ ಅದು ದೇವರಿಗೆ ಬಿಟ್ಟಿದ್ದು. ಎಲ್ಲರಿಗೆ ಕೇಳಂತೂ ಸಾಕಾಗಿ ಹೋಗ್ಯದ. ನಮ್ಮ ಮನೆ ಪರಿಸ್ಥಿತಿ ನಮಗೇ ಗೊತ್ತಿಗೊತ್ತು. ಒಂದು ದಿವಸ ಬಂದಿದ್ದೆ ಅಂದ್ರೆ ನಾವು ಹೊಲದಲ್ಲಿ ಕೆಲಸ ಬಿಟ್ಟು ಮನ್ಯಾಗ ಮಕ್ಕಳು ಬಿಟ್ಟು ಇಲ್ಲಿಗೆ ಬಂದಿದ್ದೆವು. ಇಷ್ಟೇ ನಾವು ಕೇಳ್ಕೊಂಬೋದು, ಎಲ್ಲರೂ ಕೂಡ ನಮ್ಮದು ಸಹಾಯ ಮಾಡಬೇಕು, ದುಡ್ಡು ಕೊಡಬೇಕು ಅಂತ ನಾನು ಬೇಡ್ಕೊತೀವಿ. ನಮ್ಮ ಅಕ್ಕನ ಮಗಳು 2 ಲಕ್ಷ ರೂಪಾಯಿ ಪಿ ಕೆ ಪಿ ಎಸ್ ಅಲ್ಲಿ ಎಫ್ ಡಿ ಮಾಡಿಟ್ಟಿದ್ರು, ಆದರೆ ದುಡ್ಡು ಅದರದ್ದು ಡೇಟ್ ಆಫ್ ಡ್ಯೂ ಡೇಟ್ ಮುಗಿದ ಮೇಲೆ ಹೋಗಿ ಕೇಳಿದ್ರೆ ಅವರು ದುಡ್ಡು ಇಲ್ಲ, ನಮ್ಮ ಹತ್ರ ಏನೂ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ನಮ್ಮ ಅಕ್ಕನ ಮಗಳು ತೀರ್ಕೊಂಡು ಹೋದರು ಇದರಲ್ಲೇ ದುಡ್ಡಿನ ಇದರಲ್ಲೇ. ಅವರಿಗೆ ಕಾಯಿಲೆ ಇದು ತೋರ್ಸೋಕ್ಕೆ ದುಡ್ಡಿರಲಿಲ್ಲ, ಏನಿರಲಿಲ್ಲ. ಇವ್ರಿಗೆ ಹೋಗಿ ಕೇಳಿದ್ರು, ಎಷ್ಟು ಕೇಳಿದ್ರು ಪುನಃ ಪುನಃ ಅದೇ, ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಕೊಡೋಕ್ಕಾಗಲ್ಲ. ಹೀಗೆ ಮುಂದೆ ಓಡಿಸ್ತಾ ಇದೇ ಥರ ಇದು ಮಾಡಿ ನಮ್ಮ ಮನೆಯವರು ನಮ್ಮ ಅಕ್ಕನ ಮಗಳು ತೀರ್ಕೊಂಡು ಹೋದರು. ಈಗ ಪುನಃ ನಾವು ಬೀದರ್ಗೆ ಬಂದು ಡಿ ಸಿ ಎಸ್ ಪಿ ಆಮೇಲೆ ಅವರು ಡಿ ಆರ್ ಮೇಡಮ್ ಇವ್ರ ಹತ್ರ ಎಲ್ಲ ಕಂಪ್ಲೇಂಟ್ ಮಾಡೀವಿ.
ಅವರು ಆಶ್ವಾಸನೆ ಕೊಡ್ತಾರೆ, ಆದರೆ ಟರ್ಕುಲೇಷನ್ ಟೈಪೇ ಕೆಲಸ ಇದೆ. ಯಾವುದೇ ರೀತಿಯ ಸ್ಟ್ರಾಂಗ್ ಸ್ಟೆಪ್ ಇನ್ನೂ ಅವರಿಗೆ ತೆಗೆದುಕೊಂಡಿಲ್ಲ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾದ್ ತೀರ ಗುಲ್ಬರ್ಗ ರೋಡ್ ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848345932.